ಪ್ರೀತಿಯ ವಿದ್ಯಾರ್ಥಿಗಳು, ನಾನು ಇಂದಿನ ತರಗತಿಯಲ್ಲಿ ದೃಷ್ಟಾಂತ ಅಲಂಕಾರದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಾನು ಈ ಹಿಂದಿನ ತರಗತಿಗಳಲ್ಲಿ ನಿಮಗೆ ಉಪಮಾಲಂಕಾರ ಹಾಗೂ ರೂಪಕ ಅಲಂಕಾರದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಆ ಎರಡು ಅಲಂಕಾರದ ಕಿರು ಪರಿಚಯವನ್ನ ಮಾಡಿಕೊಂಡು ನಾವು ಈ ದೃಷ್ಟಾಂತ ಅಲಂಕಾರದ ಬಗ್ಗೆ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಉಪಮಾಲಂಕಾರ, ಉಪಮಾಲಂಕಾರದ ಲಕ್ಷಣ. ಉಪಮಾಲಂಕಾರದ ಲಕ್ಷಣ, ಎರಡು ವಸ್ತುಗಳ ನಡುವೆ ಹೋಲಿಕೆ ಕಂಡು ಬಂದರೆ ಅದು ಉಪಮಾಲಂಕಾರ, ಹೋಲಿಕೆ. ಇನ್ನು ರೂಪಕ ಅಲಂಕಾರ, ರೂಪಕ ಅಲಂಕಾರದ ಲಕ್ಷಣ ಅತಿ ಸಾಮ್ಯದಿಂದ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕ ಅಲಂಕಾರ. ಹೋಲಿಕೆ ಕಂಡು ಬರುವುದು ಉಪಮಾಲಂಕಾರದ ಲಕ್ಷಣವಾಗಿರುತ್ತೆ. ಅದೇ ರೀತಿ ಯಾವುದೇ ಭೇದವಿಲ್ಲದೆ ಅಭೇದ ಕಲ್ಪನೆ ಕಂಡು ಬಂದರೆ ಅದು ರೂಪಕ ಅಲಂಕಾರ. ಈ ಲಕ್ಷಣವನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಉದಾಹರಣೆಯನ್ನು ಗಮನಿಸಿ, ಸೀತೆಯ ಮುಖ ಕಮಲದಂತೆ ಅರಳಿತು. ಸೀತೆಯ ಮುಖ ಕಮಲದಂತೆ ಅರಳಿತು, ಅಲ್ಲಿ ಅಂತೆ ಎನ್ನುವಂತಹ ವಾಚಕ ಪದ ಬರ್ತಾ ಇದೆ. ಉಪಮಾಲಂಕಾರದಲ್ಲಿ ಅಂತೆ, ಹಾಂಗ ಮತ್ತೆ ಓಲ್ ಎನ್ನುವಂತಹ ವಾಚಕ ಪದಗಳು ಬರುತ್ತೆ. ಆ ಒಂದು ವಾಚಕ ಪದಗಳಿಂದ ಅದು ಉಪಮಾಲಂಕಾರ ಅನ್ನೋದಾಗಿ ನಾವು ಕಂಡುಹಿಡಿಬಹುದು. ಸೀತೆಯ ಮುಖ ಕಮಲದಂತೆ ಅರಳಿತು, ಇಲ್ಲಿ ಹೋಲಿಕೆ ಮಾಡಿದೆ. ಸೀತೆಯ ಮುಖವನ್ನ ಕಮಲಕ್ಕೆ ಅಂತೆ ಎನ್ನುವ ವಾಚಕ ಪದದ ಮೂಲಕ ಹೋಲಿಕೆ ಮಾಡಿದ್ದಾರೆ. ಇನ್ನೊಂದು ಉದಾಹರಣೆ ನಿಮ್ಮ ಪಠ್ಯಪುಸ್ತಕದಲ್ಲೇ ಇದೆ, ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ. ಇಲ್ಲಿ ಗುಂಡನ್ನ ಸಿಡಿಲಿಗೆ ಹಾಂಗ, ಸಿಡಿದಾಂಗ ಹಾಂಗ ಎನ್ನುವ ವಾಚಕ ಪದದ ಮೂಲಕ ಹೋಲಿಕೆ ಮಾಡಿದ್ದಾರೆ. ಹೀಗೆ ವಾಚಕ ಪದ ಬಂದು ಎರಡು ವಸ್ತುಗಳ ನಡುವೆ ಹೋಲಿಕೆ ಕಂಡು ಬಂದ್ರೆ ಅದು ಉಪಮಾಲಂಕಾರವಾಗುತ್ತೆ. ಇನ್ನೊಂದು ರೂಪಕಾಲಂಕಾರ, ರೂಪಕಾಲಂಕಾರದಲ್ಲಿ ಸಣ್ಣ ಬದಲಾವಣೆಯನ್ನ ಮಾತ್ರ ನೀವು ನೋಡಬಹುದು. ಈ ವಾಚಕ ಪದಗಳು ಇರೋದಿಲ್ಲ, ರೂಪಕಾಲಂಕಾರದಲ್ಲಿ ಯಾವುದೇ ವಾಚಕ ಪದಗಳು ಇರೋದಿಲ್ಲ. ನೋಡಿ, ಸೀತೆಯ ಮುಖ ಕಮಲದಂತೆ ಅರಳಿತು, ಇದು ಉಪಮಾಲಂಕಾರ ವಾಕ್ಯ. ಅದು ರೂಪಕಾಲಂಕಾರದಲ್ಲಿ ಯಾವ ರೀತಿ ಆಗುತ್ತೆ ಅಂದ್ರೆ, ಸೀತೆಯ ಮುಖ ಕಮಲ ಅರಳಿತು, ಸೀತೆಯ ಮುಖ ಕಮಲ ಅರಳಿತು. ಅಲ್ಲಿ ಅಂತೆ, ಆಂಗ ಯಾವುದೇ ವಾಚಕ ಪದ ಬರ್ತಾ ಇಲ್ಲ, ಸೀತೆಯ ಮುಖವೇ ಕಮಲ ಅಭೇದವಾಗಿ ಹೇಳಿದ್ದಾರೆ. ಅಂದ್ರೆ ಯಾವುದೇ ಭೇದವಿಲ್ಲದಂತೆ ಸೀತೆಯ ಮುಖವನ್ನೇ ಕಮಲ ಎಂಬುದಾಗಿ ಅಭೇದವಾಗಿ ಹೇಳಿದ್ರೆ ಅದು ರೂಪಕಾಲಂಕಾರ. ಮಾರಿಗೌತಣವಾಯಿತು ನಾಳಿನ ಭಾರತವು, ನಾಳಿನ ಭಾರತದ ಯುದ್ಧವನ್ನ ಮಾರಿಗೌತಣವಾಯಿತು ಎಂದು ಅಭೇದವಾಗಿ ಹೇಳಲಾಗಿದೆ ಎಂದು ಪಠ್ಯಪುಸ್ತಕದಲ್ಲಿ ನಿಮಗೆ ಈ ಒಂದು ಉದಾಹರಣೆಯನ್ನ ನೀವು ರೂಪಕಾಲಂಕಾರಕ್ಕೆ ನೋಡಬಹುದು. ಒಡಲ ಬೇಗೆಯೇ ಬೆಂಕಿಯುರಿ, ಒಡಲ ಬೇಗೆಯನ್ನ ಬೆಂಕಿಯುರಿ ಅಂತ ಅಭೇದವಾಗಿ ಹೇಳಿದ್ದಾರೆ. ಅಲಂಕಾರವನ್ನ ನೀವು ಬರೀಬೇಕಾದ್ರೆ ಮೊದಲು ಅದು ಯಾವ ಅಲಂಕಾರ, ಈಗ ಮಾರಿಗ ಉತ್ತಣವಾಯಿತು ನಾಳಿನ ಭಾರತ ಅಂದ್ರೆ ಅದು ರೂಪಕ ಅಲಂಕಾರ. ನೀವು ಅಲಂಕಾರದ ಹೆಸರನ್ನ ಮೊದಲು ಬರೆದು, ಅಲಂಕಾರದ ಹೆಸರು ರೂಪಕ ಅಲಂಕಾರ, ತದನಂತರದಲ್ಲಿ ಲಕ್ಷಣ ಬರೆದು. ಏನು ರೂಪಕ ಅಲಂಕಾರದ ಲಕ್ಷಣ? ಅತಿ ಸಾಮ್ಯದಿಂದ ಉಪಮೇಯ ಉಪಮಾನಗಳಲ್ಲಿ ಅಭೇದ ಪರಿಕಲ್ಪನೆ ಕಂಡು ಬಂದರೆ ಅದು ರೂಪಕ ಅಲಂಕಾರ. ಲಕ್ಷಣವನ್ನ ಬರೆದು ತದನಂತರ ಸಮನ್ವಯಗೊಳಿಸಬೇಕು. ಉಪಮೇಯ ಉಪಮಾನವಾಗಿ ಅದನ್ನ ಸಮನ್ವಯಗೊಳಿಸಿದ್ರೆ ಒಂದು ಅಂಕ ನಿಮ್ಮದಾಗುತ್ತೆ. ಇಂದಿನ ತರಗತಿಯಲ್ಲಿ ನಾನು ನಿಮಗೆ ದೃಷ್ಟಾಂತ ಅಲಂಕಾರದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ದೃಷ್ಟಾಂತ ಅಲಂಕಾರ, ದೃಷ್ಟಾಂತ ಅಲಂಕಾರ, ದೃಷ್ಟಾಂತ ಅಂದ್ರೆ ಉದಾಹರಣೆ ಅಥವಾ ಒಂದು ನಿದರ್ಶನ. ದೃಷ್ಟಾಂತ ಅಲಂಕಾರದ ಲಕ್ಷಣವನ್ನು ಮೊದಲು ತಿಳ್ಕೊಳ್ಳಿ. ಎರಡು ಬೇರೆ ಬೇರೆ ವಾಕ್ಯಗಳು, ಒಂದೇ ವಾಕ್ಯ ಇರುವುದಿಲ್ಲ. ಅಲ್ಲಿ ಸೀತೆಯ ಮುಖ ಕಮಲದಂತೆ ಅರಳಿತು ಒಂದು ವಾಕ್ಯ, ಸೀತೆಯ ಮುಖ ಕಮಲ ಅರಳಿತು, ಸೀತೆಯ ಮುಖ ಕಮಲ ಅರಳಿತು ರೂಪಕಾಲಂಕಾರದಲ್ಲೂ ಕೂಡ ಒಂದು ವಾಕ್ಯ. ಇಲ್ಲಿ ಬೇರೆ ಬೇರೆ ವಾಕ್ಯಗಳನ್ನ ನಾವು ನೋಡಬಹುದು. ಇದು ಮೊದಲ ಅಂಶ, ದೃಷ್ಟಾಂತ ಅಲಂಕಾರದಲ್ಲಿ ಬೇರೆ ಬೇರೆ ವಾಕ್ಯಗಳನ್ನ ನೋಡಬಹುದು. ಹಾಗಾದ್ರೆ ಏನು ಅದರ ಲಕ್ಷಣ? ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾದರೆ ಅದು ದೃಷ್ಟಾಂತ ಅಲಂಕಾರ. ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾದರೆ ಅದನ್ನ ದೃಷ್ಟಾಂತ ಅಲಂಕಾರ ಎಂಬುದಾಗಿ ನಾವು ಕರಿತೇವೆ. ಎರಡು ಬೇರೆ ಬೇರೆ ವಾಕ್ಯಗಳಿರುತ್ತೆ, ಒಂದೇ ವಾಕ್ಯ ಇರುವುದಿಲ್ಲ, ಬೇರೆ ಬೇರೆ ವಾಕ್ಯಗಳು, ಎರಡರಲ್ಲೂ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾಗಿರುವುದನ್ನು ನಾವು ನೋಡಬಹುದು. ಹಾಗಾದ್ರೆ ಉದಾಹರಣೆಯನ್ನು ನೋಡುವ, ಹೆಚ್ಚಿನದಾಗಿ ಗಾದೆ ಮಾತುಗಳನ್ನು ನಾವು ಈ ಒಂದು ಅಲಂಕಾರದಲ್ಲಿ ನಾವು ನೋಡಬಹುದು. ಗಾದೆ ಮಾತುಗಳು, ಬೇರೆ ಬೇರೆ ಗಾದೆ ಮಾತುಗಳು ಬಿಂಬ ಪ್ರತಿಬಿಂಬ ಭಾವನೆಯನ್ನ ವ್ಯಕ್ತಪಡಿಸುವಂತಹ
ಗಾದೆ ಮಾತುಗಳನ್ನ ಈ ಒಂದು ಅಲಂಕಾರದಲ್ಲಿ ನಾವು ನೋಡಬಹುದು. ಗಾದೆ ಮಾತುಗಳ ಜೊತೆಗೆ ಬೇರೆ ವಾಕ್ಯಗಳನ್ನು ಕೂಡ ಕೊಡಬಹುದು. ನೋಡಿ ಉದಾಹರಣೆಯನ್ನ ನೀವು ಗಮನಿಸಿ. ಮೊದಲ ಉದಾಹರಣೆ, ಊರು ಉಪಕಾರ ಒಲಿಯದು ಹೆಣ ಸಿಂಗಾರ ಒಲಿಯದು. ನೋಡಿ ಬೇರೆ ಬೇರೆ ವಾಕ್ಯಗಳಿವೆ. ಊರು ಉಪಕಾರ ಒಲಿಯದು ಹೆಣ ಸಿಂಗಾರ ಒಲಿಯದು. ಇನ್ನೊಂದು ವಾಕ್ಯ ನೋಡಿ, ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ. ಇದು ಕೂಡ ಬೇರೆ ಬೇರೆ ವಾಕ್ಯಗಳು. ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ. ಮತ್ತೊಂದು ವಾಕ್ಯವನ್ನು ಗಮನಿಸಿ, ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ. ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ. ಈ ಮೂರು ವಾಕ್ಯಗಳನ್ನ ದೃಷ್ಟಾಂತ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಈ ಮೂರು ವಾಕ್ಯಗಳನ್ನ ಗಮನಿಸಿದಾಗ ನಿಮಗೆ ಬೇರೆ ಬೇರೆ ವಾಕ್ಯಗಳು ಕಂಡು ಬರ್ತಾರೆ. ಎರಡು ವಾಕ್ಯಗಳು ಕಂಡು ಬರ್ತಾರೆ. ಒಂದು, ಊರು ಉಪಕಾರ ಒಲಿಯದು ಹೆಣ ಸಿಂಗಾರ ಒಲಿಯದು. ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ. ಉಪ್ಪಿಗಿಂತಲೂ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ. ನೋಡಿ ಎರಡು ಬೇರೆ ಬೇರೆ ವಾಕ್ಯಗಳಿವೆ. ಅಲ್ಲಿ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾಗಿದೆ. ಮೊದಲ ವಾಕ್ಯವನ್ನು ಗಮನಿಸಿ, ಊರು ಉಪಕಾರ ಒಲಿಯದು ಹೆಣ ಸಿಂಗಾರ ಒಲಿಯದು. ಊರು ಉಪಕಾರ ಒಲಿಯದು, ನಾವು ಊರಿಗೆ ಎಷ್ಟೇ ಉಪಕಾರ ಮಾಡಿದ್ರು ಆ ಊರು ಆ ಉಪಕಾರವನ್ನ ಸ್ಮರಿಸಿಕೊಳ್ಳೋದಿಲ್ಲ, ಯೋಚನೆ ಮಾಡಿಕೊಳ್ಳಲ್ಲ. ಅದೇ ರೀತಿ ಹೆಣ ಸಿಂಗಾರ ಒಲಿಯದು, ನಾವು ಹೆಣಕ್ಕೆ ಎಷ್ಟೇ ಸಿಂಗಾರ ಮಾಡಿದ್ರು ಎಷ್ಟೇ ಅಲಂಕಾರ ಮಾಡಿದ್ರು ಆ ಹೆಣಕ್ಕೆ ಅದು ಗೊತ್ತಾಗಲ್ಲ. ಎರಡು ಒಂದೇ ರೀತಿ ಇದೆ ಅಲ್ವಾ? ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾಗ್ತಾ ಇದೆ. ಊರಿಗೆ ಎಷ್ಟೇ ಉಪಕಾರ ಮಾಡಿದ್ರು ಆ ಉಪಕಾರವನ್ನ ಊರು ಯೋಚನೆ ಇಟ್ಕೊಳ್ಳೋದಿಲ್ಲ. ಅದೇ ರೀತಿ ಹೆಣಕ್ಕೆ ಎಷ್ಟೇ ಸಿಂಗಾರ ಮಾಡಿದ್ರು ಎಷ್ಟೇ ಅಲಂಕಾರ ಮಾಡಿದ್ರು ಆ ಹೆಣ ಆ ಒಂದು ಸಿಂಗಾರವನ್ನ ಆನಂದಿಸೋದಿಲ್ಲ ಅಲ್ವಾ? ಅದೇ ರೀತಿ ಇನ್ನು ಕೆಳಗೆ ಇರುವಂತಹ ಉಳಿದ ವಾಕ್ಯಗಳನ್ನ ನೀವು ಗಮನಿಸಿ, ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ. ಯಾರು ತಿಳಿದು ಮಾತನಾಡುತ್ತಾರೋ ಬೇರೆಯವರ ಮನಸ್ಸಿಗೆ ನೋವಾಗದಂತೆ ಮಾತನಾಡುತ್ತಾರೋ ಅವರ ಮಾತಿನಿಂದ ಜಗಳವಾಗುವುದಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ. ಯಾವ ರೀತಿ ಆಹಾರವನ್ನು ಸೇವನೆ ಮಾಡಬೇಕು, ಯಾವ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡಬೇಕು, ಹೇಗೆ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡವನಿಗೆ ಯಾವುದೇ ರೋಗ ಬರೋದಕ್ಕೆ ಸಾಧ್ಯವಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ. ಎರಡು ಒಂದೇ ರೀತಿ ಅನಿಸ್ತಾ ಇದೆ ನಮಗೆ, ಅರ್ಥ ಸಾದೃಶ್ಯದಿಂದ ಒಂದೇ ರೀತಿ ಅನಿಸ್ತಾ ಇದೆ. ಅಲ್ಲಿ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾಗಿದೆ ಬೇರೆ ಬೇರೆ ವಾಕ್ಯಗಳು. ಇನ್ನೊಂದು ವಾಕ್ಯವನ್ನು ನೀವು ನೋಡಿ, ಉಪ್ಪಿಗಿಂತಲೂ ರುಚಿಯಿಲ್ಲ ತಾಯಿಗಿಂತಲೂ ಬಂಧುವಿಲ್ಲ. ಆಹಾರಕ್ಕೆ ಉಪ್ಪು ಬಹಳ ಮುಖ್ಯ. ಉಪ್ಪು ಕಡಿಮೆಯಾದ್ರೆ ಅಥವಾ ಉಪ್ಪೇ ಇಲ್ಲದಿದ್ರೆ ಆ ಆಹಾರ ತನ್ನ ರುಚಿಯನ್ನ ಕಳೆದುಕೊಳ್ಳುತ್ತೆ. ಉಪ್ಪಿಗಿಂತಲೂ ರುಚಿಯಿಲ್ಲ. ಅದೇ ರೀತಿ ತಾಯಿಗಿಂತಲೂ ಬಂಧುವಿಲ್ಲ. ನಮ್ಗೆ ಎಷ್ಟೇ ಬಂಧು ಬಳಗವಿದ್ರು ಎಷ್ಟೇ ಸ್ನೇಹಿತರಿದ್ರು ನಮ್ಮ ತಾಯಿಯಂತೆ ನಮ್ಮನ್ನ ಆರೈಕೆ ಮಾಡುವವರು ನಮ್ಮ ಬಗ್ಗೆ ಕಾಳಜಿ ವಹಿಸುವವರು ಬೇರೆ ಯಾರೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ನೋಡಿ ಈ ಎರಡು ವಾಕ್ಯಗಳಲ್ಲೂ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾಗ್ತಾ ಇದೆ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾಗ್ತಾ ಇದೆ. ಎರಡು ವಾಕ್ಯಗಳು ದೃಷ್ಟಾಂತ ಅಲಂಕಾರದಲ್ಲಿ ಇರುತ್ತೆ. ಹಾಗಾದ್ರೆ ನೀವು ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಹೇಗೆ ಬರೀಬೇಕು ನೋಡಿ, ಉಪ್ಪಿಗಿಂತಲೂ ರುಚಿಯಿಲ್ಲ ತಾಯಿಗಿಂತಲೂ ಬಂಧುವಿಲ್ಲ ಎನ್ನುವಂತಹ ಒಂದು ವಾಕ್ಯವನ್ನ ನಿಮಗೆ ಕೊಟ್ಟಿರ್ತಾರೆ. ಇದು ನೋಡಿದ ತಕ್ಷಣ ಇದು ದೃಷ್ಟಾಂತ ಅಲಂಕಾರ ಅಂತ ನಿಮಗೆ ಗೊತ್ತಾಗುತ್ತೆ. ಆಗ ನೀವು ಮೊದಲು ಬರೀರಿ ಅಲಂಕಾರದ ಹೆಸರು. ಅಲಂಕಾರದ ಹೆಸರು ದೃಷ್ಟಾಂತ ಅಲಂಕಾರ. ಅಲಂಕಾರದ ಹೆಸರನ್ನ ಬರೆದಾಗ ಒಂದು ಅಂಕ ನಿಮ್ಮದಾಗುತ್ತೆ. ಅಲಂಕಾರದ ಲಕ್ಷಣಕ್ಕೆ ಒಂದು ಅಂಕ ಇರುತ್ತೆ. ಅಲಂಕಾರದ ಲಕ್ಷಣವನ್ನ ಬರೀರಿ, ದೃಷ್ಟಾಂತ ಅಲಂಕಾರದ ಲಕ್ಷಣ. ಎರಡು ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾದ್ರೆ ಅದನ್ನ ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ ಅನ್ನೋದಾಗಿ ಲಕ್ಷಣವನ್ನ ಬರೀರಿ. ಎರಡು ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾದ್ರೆ ಅದು ದೃಷ್ಟಾಂತ ಅಲಂಕಾರ. ಎರಡು ಅಂಕ ನಿಮಗೆ ಸಿಗುತ್ತೆ. ಒಂದು ಅಲಂಕಾರದ ಹೆಸರನ್ನ ಬರೆದ್ರೆ ಒಂದು ಅಂಕ, ಲಕ್ಷಣವನ್ನ ಬರೆದ್ರೆ ಒಂದು ಅಂಕ. ಇನ್ನು ಸಮನ್ವಯ. ಸಮನ್ವಯವನ್ನ ಬರೀಬೇಕಾದ್ರೆ ನೀವು ಉಪಮೇಯ ಉಪಮಾನ ಅಂತ ಬರೆಯುವ ಅವಶ್ಯಕತೆ ಕೂಡ ಇಲ್ಲ. ಸಮನ್ವಯ, ಇಲ್ಲಿ ಉಪ್ಪಿಗಿಂತಲೂ ರುಚಿಯಿಲ್ಲ. ಆಹಾರಕ್ಕೆ ಉಪ್ಪಿಲ್ಲದಿದ್ರೆ ಆ ಒಂದು ಆಹಾರ ರುಚಿಯನ್ನ ನೀಡೋದಿಲ್ಲ. ಅದೇ ರೀತಿ ತಾಯಿಗಿಂತಲೂ ಬಂಧುವಿಲ್ಲ.
ತಾಯಿಯಂತೆ ಯಾವ ಬಂಧುವೂ ಕೂಡ ನಮ್ಮನ್ನ ನಮ್ಮ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ. ಉಪ್ಪಿಗಿಂತಲೂ ರುಚಿಯಿಲ್ಲ ಮತ್ತು ತಾಯಿಗಿಂತಲೂ ಬಂಧುವಿಲ್ಲ ಎನ್ನುವ ಎರಡು ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾಗಿದೆ ಅಂತ ಬಂದ್ರೆ ನಿಮಗೆ ಮತ್ತೊಂದು ಅಂಕ ಸಿಗುತ್ತೆ. ಇದು ಸಮನ್ವಯ. ಉಪ್ಪಿಗಿಂತಲೂ ರುಚಿಯಿಲ್ಲ, ತಾಯಿಗಿಂತಲೂ ಬಂಧುವಿಲ್ಲ. ಇದನ್ನ ಸಣ್ಣದಾಗಿ ನೀವು ಅದರ ವಿವರಣೆಯನ್ನ ಕೊಡಿ. ವಿವರಣೆಯನ್ನ ಕೊಟ್ಟು ಈ ಎರಡು ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾಗಿದೆ ಅಂತ ಬರೆದ್ರೆ ಮತ್ತೊಂದು ಅಂಕ ನಿಮ್ಮದಾಗುತ್ತೆ. ಹೀಗೆ ಅಲಂಕಾರದ ಹೆಸರನ್ನ ಬರೆದ್ರೆ ಒಂದು ಅಂಕ, ಲಕ್ಷಣವನ್ನ ಬರೆದ್ರೆ ಒಂದು ಅಂಕ, ಹೀಗೆ ಸಮನ್ವಯವನ್ನು ಗೊಳಿಸಿದ್ರೆ ಮತ್ತೊಂದು ಅಂಕ ನಿಮ್ಮದಾಗುತ್ತೆ. ಅದೇ ರೀತಿ ಊರು ಉಪಕಾರ ಬರೆಯದು, ಹೆಣ ಸಿಂಗಾರ ಬರೆಯದು, ಅಲ್ಲೂ ಕೂಡ ಅಷ್ಟೇ. ನಾವು ಊರಿಗೆ ಎಷ್ಟೇ ಉಪಕಾರ ಮಾಡಿದ್ರು ಆ ಊರು ನಮ್ಮ ಉಪಕಾರವನ್ನ ಯೋಚನೆ ಇಟ್ಕೊಳ್ಳೋದಿಲ್ಲ. ಅದೇ ರೀತಿ ಹೆಣಕ್ಕೆ ಎಷ್ಟೇ ಸಿಂಗಾರ ಮಾಡಿದ್ರು ಆ ಹೆಣಕ್ಕೆ ಆ ಸಿಂಗಾರದ ಮಹತ್ವ ಗೊತ್ತಾಗೋದಿಲ್ಲ. ನಾನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಆ ಹೆಣ ಯಾವತ್ತೂ ಹೇಳಲ್ಲ. ಇಲ್ಲಿ ಊರು ಉಪಕಾರ ಬರೆಯದು, ಹೆಣ ಸಿಂಗಾರ ಬರೆಯದು ಎನ್ನುವ ಎರಡು ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾಗಿದೆ ಅಂತ ಬರೆದ್ರೆ ನಿಮಗೆ ಸಮನ್ವಯ ಆಗುತ್ತೆ ಅದು. ಅದೇ ರೀತಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮಾತಿನ ಮಹತ್ವ ತಿಳಿದವನು ಯಾವುದೇ ಕಾರಣಕ್ಕೂ ಜಗಳಕ್ಕೆ ಅವನ ಮಾತು ಕಾರಣವಾಗುವುದಿಲ್ಲ. ಅದೇ ರೀತಿ ಯಾವ ರೀತಿ ಊಟ ಮಾಡಬೇಕು ಎನ್ನುವಂತ ವಿಚಾರವನ್ನು ತಿಳ್ಕೊಂಡವನಿಗೆ ರೋಗ ಬರುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎನ್ನುವಂತ ಎರಡು ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬ ಭಾವನೆ ವ್ಯಕ್ತವಾಗಿದೆ ಅಂತ ಬರೆದ್ರೆ ದೃಷ್ಟಾಂತ ಅಲಂಕಾರದಲ್ಲಿ ಮೂರು ಅಂಕಗಳನ್ನ ನೀವು ಬಹಳ ಸುಲಭವಾಗಿ ಪಡ್ಕೊಳ್ಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ದೃಷ್ಟಾಂತ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಈ ಉದಾಹರಣೆಗಳಿಂದ ನಿಮಗೆ ದೃಷ್ಟಾಂತ ಅಲಂಕಾರ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ನಾನು ಇನ್ನೊಂದು ಅಲಂಕಾರ ಉತ್ಪ್ರೇಕ್ಷ ಅಲಂಕಾರದ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.